ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ದೀರಾ? ನಿಮ್ಮ ಕೈಲಿ ಮಚ್ಚು, ನಿಮ್ಮ ಮುಖದಲ್ಲಿರೋ ಈ ಕೋಪ, ನೀವು ಆಡ್ತಾ ಇರೋ ಮಾತುಗಳು ಒಂದಕ್ಕೊಂದು ಹೊಂದಾಣಿಕೆನೇ ಆಗ್ತಾ ಇಲ್ಲ. ಅಷ್ಟಕ್ಕೂ ಅವಳ ಹತ್ರ ಬೀಗದ ಕೈ ಎಷ್ಟು ದಿನ ಅಂತ ಇರುತ್ತೆ ನೀವೇ ಹೇಳಿ. ಅವಳ ಕೈಯಲ್ಲಿ ಬೀಗದ ಕೈ ಎಷ್ಟು ದಿನ ಇರುತ್ತೆ ಅನ್ನೋದು ಮುಖ್ಯ ಅಲ್ಲ ಅಳಿ, ಅಂದ್ರೆ ತಿಜೋರಿಯಲ್ಲಿರೋದೆಲ್ಲ ಎಷ್ಟು ದಿನ ಇರುತ್ತೆ ಅನ್ನೋದೇ ಮುಖ್ಯ. ಈಗಾಗ್ಲೇ ಆ ಮಾತಾಯಿ 8 ಲಕ್ಷ ರೂಪಾಯಿ ಕೊಟ್ಟು ಡೈಮಂಡ್ ನೆಕ್ಲೆಸ್ ಮಾಡಿಸ್ಕೊಂಡಿದ್ದಾಳೆ. ನಾನು ಇದುವರೆಗೂ ನನ್ನ ಮಗಳಿಗೆ ಒಂದು ಡೈಮಂಡ್ ಬಳೆ ಕೂಡ ಮಾಡಿಸಾಕಿಲ್ಲ. ಇದೆಲ್ಲ ನೋಡಿದ್ರೆ ನನಗೆ ಹೊಟ್ಟೆ ಉರಿಯಲ್ವಾ ಅಳಿ? ಅಂದ್ರೆ ಇದೆಲ್ಲ ಆಗ್ತಾ ಇರೋದು ನಿಮ್ಮಿಂದ ಅಳಿ. ಅಂದ್ರೆ ನಾನೇನ್ ಮಾಡ್ತೆ ಮಾವ? ಅಯ್ಯೋ, ನೀವೇನು ಮಾಡ್ತಿಲ್ಲ ಅಂತಾನೆ ಅಳಿ ಅಂದ್ರೆ ನಾನು ನಿಮ್ಗೆ ಹೇಳ್ತಿರೋದು. ಇನ್ನೂ ಕೈ ಕಟ್ ಕೂತ್ರೆ ಈ ಮನೆ ಪ್ರತಿಯೊಂದು ಬೀಗಾನೂ ಅವ್ರ ಕೈಗೆ ಸೇರುತ್ತೆ. ಆಮೇಲೆ ಈ ಮನೆಗಳಿಯಾಗಿರೋ ನಾನು, ನನಗಳಿಯಾಗಿರೋ ನೀವು, ಆಸ್ತಿನೂ ಇಲ್ದೆ ಅಧಿಕಾರನೂ ಇಲ್ದೆ ಎಲ್ಲರೂ ದನದ ಕೊಟ್ಟಿಗೆಯಲ್ಲಿ ಸಗಣಿ ಬಾಚಬೇಕಾಗುತ್ತೆ ಅಷ್ಟೇ. ಅಪ್ಪ, ನೀನ್ ಯಾಕೋ ತುಂಬಾ ಅತಿಯಾಗಿ ಮಾತಾಡ್ತಿದ್ಯ. ನನ್ ದತ್ತಿ ಅಂತಾನೆ ನೀನ್ ತಿಳ್ಕೊ ಮಗಳೇ, ನನ್ಗೇನು ಆಗ್ಬೇಕಾಗಿಲ್ಲ. ಅಳಿ ಅಂದ್ರೆ ಇನ್ನು ನೀವು ಸುಮ್ನೆ ಕೂರ್ಬಾರ್ದು. ಆದಷ್ಟು ಬೇಗ ನೀವೇ ಸೂರ್ಯ ಅನ್ನೋದನ್ನ ಪ್ರೂವ್ ಮಾಡಿ. ಮಾವ, ನೀವು ಸಣ್ಣ ಸಣ್ಣ ವಿಷಯನೂ ಮನಸ್ಸಿಗೆ ತುಂಬಾ ಹಚ್ಕೊಂಡ್ಬಿಡ್ತೀರ. ಅವ್ರೇನೇ ಆಟ ಆಡ್ಲಿ, ಎಷ್ಟೇ ಬುದ್ಧಿ ಉಪಯೋಗಿಸ್ಲಿ, ನೀವು ತಲೆ ಕೆಡಿಸ್ಕೋಬೇಡಿ. ಅವರು ತಲೆ ತಗ್ಸೋ ಕಾಲ ದೂರ ಇಲ್ಲ. ಅದಕ್ಕೆ ನಾನು ವ್ಯವಸ್ಥೆ ಮಾಡಿದ್ದೀನಿ. ಅವ್ರು ಕೊಡ್ತಾ ಇರೋ ಪ್ರತಿಯೊಂದು ಏಟಿಗೂ ನಾನು ಲೆಕ್ಕ ಚುಕ್ತಾ ಮಾಡೇ ಮಾಡ್ತೀನಿ. ನಿಮ್ ಜನ್ಮಕ್ಕೆ ನೀವೆಲ್ಲ ಗಂಡಸರೇನು? ಯಾವುದೇ ಕಾರಣಕ್ಕೂ ಆ ಹುಡುಗಿ ಕೋರ್ಟ್ ಸೇರ್ಬಾರ್ದು ಅಂತ ನಿಮ್ಗೆ ಹೇಳಿ ಕಳ್ಸಿದ್ರೆ ಎಲ್ಲ ಪ್ಲಾನ್ ಅನ್ನು ಕೊಲೆಗೆಡಿಸಿ ಇಲ್ಲಿ ಬಂದು ಕುರಿಗಳ ತರ ತಲೆ ಬಗ್ಗಿಸ್ಕೊಂಡು ನಿಂತ್ಕೊಂಡಿದ್ದೀರಾ? ನಾಚಿಕೆ ಆಗಲ್ವೇನ್ರೋ ನಿಮ್ಗೆ? ಆ ಹುಡುಗಿ ಯಾವುದೇ ಕಾರಣಕ್ಕೂ ಕೋರ್ಟ್ ಸೇರಲ್ಲ ಅಂತ ನನ್ನ ಮಗನ್ಗೆ ಮಾತು ಕೊಟ್ಟಿದ್ದೆ. ಈಗ ನನ್ನ ಮಗನ್ ಮುಂದೆ ನನ್ನ ಮರ್ಯಾದೆ ಹೋಗೋ ತರ ಮಾಡಿದ್ರಿ. ನಿಮ್ಮನ್ನ ನೋಡ್ತಾ ಇದ್ರೆ ಇಲ್ಲೇ ಕತ್ತರ್ ಸಾಕ್ಬೇಕು ಅನ್ಸ್ತಾ ಇದೆ. ಅಪ್ಪ, ದುಡ್ಡು ಕೊಟ್ಟು ಹುಡುಗರನ್ನ ಇಡೋ ದೊಡ್ಡ ವಿಷಯ ಅಲ್ಲ. ಅವ್ರ ಒಳಗಡೆ ಗುಂಡಿಗೆ ಇದೆಯಾ, ದಮ್ ಇದೆಯಾ, ತಲೆಯಲ್ಲಿ ಬುದ್ಧಿ ಇದೆಯಾ ಅನ್ನೋದು ಇಂಪಾರ್ಟೆಂಟು. ಇವ್ರುಗಳ ಮುಖ ನೋಡ್ತಾ ಇದ್ರೆ ಒಂದ್ ಬಾಟ್ಲಿ ಎಣ್ಣೆ ಬಿರಿಯಾನಿಗೋಸ್ಕರ ಎಲೆಕ್ಷನ್ ಅಲ್ಲಿ ಪಾಂಪ್ಲೆಂಟ್ ಹಚ್ಚಕ್ ಬರೋ ಚಿಲ್ಲರೆ ಹುಡುಗರು ಇದಾರಲ್ಲ, ಹಂಗಿದ್ದಾರೆ. ಹೋಗಿ ಹೋಗಿ, ಇವ್ರಿಗೆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಿಲ್ಲ, ನಿನಗ್ ಬುದ್ಧಿ ಇಲ್ಲ. ಅವಳು ಬರಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಕಡೆಗಲ್ಲಿಂದ ನಾನೇ ತಲೆ ಮರೆಸ್ಕೊಂಡು ಹೋಗೋ ಪರಿಸ್ಥಿತಿ ಬಂತು. ಕೇಳಿಸ್ಕೊಂಡ್ರೇನೋ, ಯಾಕೋ ಹೀಗ್ ಮಾಡಿದ್ರಿ? ಹೇಗ ಅವಳು ತಪ್ಪಿಸ್ಕೊಂಡು ಹೋಗಿದ್ದು ನಿಮ್ಮನ್ನೇ ಕೇಳ್ತಾ ಇರೋದು ಬೋಳೆ. ಯಜಮಾನ್ರೆ, ಅವ್ರ ಜಾಗದಲ್ಲಿ ಬೇರೆ ಹುಡುಗಿ ಇದ್ದಿದ್ರೆ ನಾವು ಬೇರೆ ತರನೇ ಡೀಲ್ ಮಾಡ್ತಾ ಇದ್ವಿ. ಆದ್ರೆ ನಿಮ್ ಸೊಸೆ ಇದ್ಲು ಅಂತ ನಾವು ಸುಮ್ನೆ ಆಗ್ಬಿಟ್ವಿ. ಕಮ್ಮಿ ಮಾಡಿದ್ರು ಬೈತೀರಾ, ಹೆಚ್ಚು ಮಾಡಿದ್ರು ಬೈತೀರಾ, ನಮ್ಗೆ ದಮ್ಮಿಲ್ಲ ಅಂತ ಅಲ್ಲ, ಹೆಚ್ಚು ಕಮ್ಮಿ ಆಗಿ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಸೈಲೆಂಟ್ ಆಗಿ ಸುಮ್ನೆ ಬಿಟ್ಬಿಟ್ವಿ. ಓಹೋ, ದೊಡ್ಡ ಲಾ ಪಾಯಿಂಟ್ ಹೇಳ್ಬಿಟ್ಟೆ ನೀನ್ ಇವಾಗ. ಡೀಲ್ ಕೊಟ್ಟಾಗ ಹಂಗ್ ಕಿತ್ತ ಹಾಕ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ ಅಂತ ಹರ್ಕೊಂತೀರಾ. ಈಗ ನಿಮ್ ಬ್ಯಾಕ್ ಹರಿದೋದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಬ್ಯಾಕ್ ಸ್ಟೋರಿ ಕೊಡ್ತಾ ಇದ್ದೀರಾ ನನ್ಗೆ? ಅಪ್ಪ, ಈಗ ಆಗಿದ್ದಾಯ್ತು, ಬಿಟ್ಟಾಕು. ಮುಂದಿನ ಸಲ ಸರಿಯಾಗಿರೋ ಹುಡುಗರನ್ನ ಕಳಿಸು. ನನಗೀಗ ಟೈಮ್ ಆಗ್ತಿದೆ, ನಾನು ನಿವೇದಿತನ ಹೋಗಿ ಮೀಟ್ ಮಾಡಬೇಕು. ನನ್ನ ಕೆಲಸ ನಾನು ಮುಗಿಸೋತಿದೆ, ನನ್ನ ಅಕೌಂಟಿಗೆ ಸ್ವಲ್ಪ ದುಡ್ಡು ಹಾಕು, ಬರ್ತೀನಿ. ಹೇಳಿ. ನೀವು ನಿವೇದಿತಾಣ? ಹೌದು. ನಿಮ್ಮ ಹೆಸರಿಗೆ ಒಂದು ಪಾರ್ಸಲ್ ಬಂದಿದೆ. ಥ್ಯಾಂಕ್ ಯು.
ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಯು, ಹ್ಯಾಪಿ ಬರ್ಡೇ ಟು ಯು ಯು ಡಿಯರ್ ನಿವೇದಿತಾ, ಹ್ಯಾಪಿ ಬರ್ಡೇ ಟು ಯು. ರುಕ್ಮಿಣಿ, ಥ್ಯಾಂಕ್ ಯು ಪದ್ಮಿನಿ, ಕೇಕ್ ತುಂಬಾ ಚೆನ್ನಾಗಿದೆ. ಎಲ್ಲ ಆರ್ಡರ್ ಕೊಟ್ಟು ಮಾಡಿಸಿದ್ದು? ಆಕ್ಚುಲಿ ಈ ಕೇಕ್ನ ನಾವು ಆರ್ಡರ್ ಮಾಡಿಲ್ಲ, ನೀವೇ ತರಿಸ್ಕೊಂಡ್ರೇನೋ ಅಂತ ನಾವು ಅನ್ಕೊಂಡ್ವಿ. ಹೌದಾ? ನೀವು ತರಿಸಿಲ್ಲ, ನಾನು ತರಿಸಿಲ್ಲ, ಅಂದ್ರೆ ಯಾರು ತರಿಸಿರ್ಬೋದು? ಹಲೋ, ನಲ್ಮೆಯ ಗೆಳತಿಗೆ ಪ್ರೀತಿಯ ಹುಟ್ಟುಹಬ್ಬದ ಶುಭಾಶಯಗಳು. ಯಾರು ಯಾರು ಈ ಕನ್ನಡ ಪ್ರೇಮಿ ಅಂತ ಗೊತ್ತಾಗ್ಲಿಲ್ಲ. ಇದೇನ್ರಿ ಹೀಗಂತಿದ್ದೀರಾ? ಪ್ರೀತಿಯಿಂದ ಕೇಕ್ ಕೊಟ್ಟು ಕಳಿಸಿ ಸ್ವೀಟ್ ಆಗಿ ವಿಶ್ ಮಾಡಿದ್ರೆ ನಾನೇರಂತ ಗೊತ್ತಾಗ್ತಿಲ್ವಲ್ಲ. ವೆಡ್ಡಿಂಗ್ ಕಾರ್ಡ್ ಅಲ್ಲಿ ಪ್ರಿಂಟ್ ಆಗಿರೋ ನೇಮು ನಿಮ್ ಮೈಂಡಲ್ಲಿ ಇನ್ನು ಪ್ರಿಂಟ್ ಆಗಿಲ್ಲ ಅನ್ಸುತ್ತಲ್ವಾ? ನಕುಲ್ ನಕುಲ್ ನಕುಲ್. ಹಾಯ್ ನಕುಲ್, ವಾಟ್ ಎ ಸಡನ್ ಸರ್ಪ್ರೈಸ್. ಅಬ್ಬಾ, ಸದ್ಯ ಈಗಲಾದ್ರೂ ನೆನಪಿಗೆ ಬಂತಲ್ಲ. ಥ್ಯಾಂಕ್ಸ್ ಫಾರ್ ದ ಕೇಕ್. ಎದುರುಗಡೆ ಇದ್ದಿದ್ರೆ ನಾನು ನಿಮಗೆ ಒಂದು ಒಳ್ಳೆ ಟ್ರೀಟ್ ಕೊಡಿಸ್ತಾ ಇದ್ದೆ, ಆದರೆ ನೀನು ಯಾವ ಸಂದರ್ಭದಲ್ಲಿ ಎಲ್ಲಿರ್ತೀಯ ಅಂತಲೇ ಗೊತ್ತಾಗಲ್ಲ, ಅದಕ್ಕೆ ಕೇಕ್ ಕೊಟ್ಟು ಕಳಿಸ್ದೆ. ನನ್ನ ಅದೃಷ್ಟ ಚೆನ್ನಾಗಿತ್ತು, ನೀನು ಮನೇಲೇ ಇದೆಯಾ? ಹೌದು, ನನ್ನ ಬರ್ತಡೇ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನನ್ನ ಹಾರ್ಟಲ್ಲಿ ಯಾರಾದರೂ ನನ್ನವರು ಅಂತ ಒಂದ್ಸಲ ಫಿಕ್ಸ್ ಆಗ್ಬಿಟ್ರೆ ಅವ್ರ ಕುಲ ಗೋತ್ರ ಎಲ್ಲಾನು ನೀಟಾಗಿ ತಿಳ್ಕೊಂಬಿಡ್ತೀನಿ. ನಾನು ಈ ಮಾಮೂಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ ಆಗಿ ಖಾಲಿ ಕೂತ್ಕೊಂಡು ಲೈಕ್ಸ್ ಕಮೆಂಟ್ಸ್ಗೋಸ್ಕರ ಫ್ರೆಂಡ್ ಆಗೋ ಫಾಲೋವರ್ ಅಲ್ಲ. ನಾನು ಒಂದ್ಸಲ ಇಷ್ಟಪಟ್ರೆ ಫ್ಯಾನ್ ಆಗೋಗ್ಬಿಡ್ತೀನಿ. ಗೊತ್ತಾಯ್ತು ಈ ಫ್ಯಾನ್ಗಳು ಎಷ್ಟು ಜೋರಾಗಿ ಬೀಸ್ತಾ ಇದೆ ಅಂತ. ಚಿನ್ನು, ಈ ಚಿನ್ನು ಅಂದ್ರೆ ಯಾರು? ನೀನೇನಿವಿ? ಯಾಕೋ ನಿನ್ನ ಮುದ್ದಾಗಿ ಹಾಗೆ ಕರಿಬೇಕು ಅನಿಸ್ತು. ಬೇಡ ಅನ್ಸಿದ್ರೆ ನಿಲ್ಸ್ಬಿಡ್ತೀನಿ ಬಿಡು. ಏ ಪರವಾಗಿಲ್ಲ, ಕರಿ ಕರಿ. ನಿನ್ನ ಡೈರೆಕ್ಟ್